राज्य कांग्रेस सीएं बदलावे बड़ीदाट तीव्र स्वरूप पड़ेक हाईकमांड एचरिकू टॉक्वार जोर कांग्रेस वड़द मन आयो चर्चे शुरुआते सीएं स्थान बेचे बहिंग को नायक हाईकमांड वार्निंग बेले को स्वतः सीएं सिद्दरामय्य नाने 5 वर्ष सीएं अंत मूलक दौड़ संचलन सृष्टिसिद्दारे बिन्ले कांग्रेस सिद्दरामय्य डीके शिवकुमार बणगळ बड़ीदाट तीव्रगोंडित्तु ಈ ನಡುವೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬಂದಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾನೇ ಸಿಎಂ ಪೊಲಿಟಿಕ್ಸ್ ಮುಂದುವರಿತಾ ಇರೋ ಹೊತ್ತಲ್ಲೇ ಸಿಎಂ ರೇಸ್ ಗೆ ಮತ್ತೊಬ್ಬ ನಾಯಕ ಎಂಟ್ರಿ ಆಗಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನು ಸಿಎಂ ಆಗೋದಕ್ಕೆ ಸಿದ್ಧ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನಾನೇ 5 ವರ್ಷ ಸಿಎಂ ಎಂದು ಹೇಳಿದ್ದು ಸಿದ್ದರಾಮಯ್ಯನವರದ್ದು ವೈಯಕ್ತಿಕ ಅಭಿಪ್ರಾಯ ಸಿಎಂ ಯಾರಾಗಬೇಕು ಯಾರು ಮುಂದುವರಿಯಬೇಕು ಎಂಬುದನ್ನ ನಿರ್ಧರಿಸೋದು ಹೈಕಮಾಂಡ್ ಅಂತ ಹೇಳಿದ್ರು ಜೊತೆಗೆ ಹೈಕಮಾಂಡ್ ಸಿಎಂ ಆಗೋ ಅಂದ್ರೆ ನಾನು ಆಗಲು ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಹೈಕಮಾಂಡ್ ನಾಳೆ ನೀವೇ ಮುಖ್ಯಮಂತ್ರಿ ಅಂದ್ರೆ ನಾನು ಎಸ್ ಅಂತ ಇವಾಗ ಸರ್ ರೆಡಿ ಸರ್ ಯಾರ್ ಆಲ್ಸೋ ರೆಡಿ ಹೈಕಮಾಂಡ್ ನಾಳೆ ನೀವೇ ಮುಖ್ಯಮಂತ್ರಿ ಅಂದ್ರೆ ನಾನು ಎಸ್ ಅಂತ ಇವಾಗ ಸರ್ ರೆಡಿ ಸರ್ ಯಾರ್ ಆಲ್ಸೋ ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಎಲ್ಲಿ ಇದೆ ಬಿಜೆಪಿಗೆ ವಿರೋಧ ಪಕ್ಷದ ನಾಯಕನನ್ನ ಮಾಡಲು ಆಗಿಲ್ಲ 5 ತಿಂಗಳು ಕಳೆದರೂ ವಿರೋಧ ಪಕ್ಷದ ನಾಯಕ ಇಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದರು ಎಲ್ಲ ಸಮಾಧಾನ ಇದೆ ಬಿಜೆಪಿ ಸಮಾಧಾನನ ಮಾತಾಡಿಲ್ಲ ಬಿಜೆಪಿ ನಾಯಕತ್ವನೇ ಅವರು ತೀರ್ಮಾನ ಮಾಡಕಾಗಿಲ್ಲ ಎಲ್ಲರೂ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 5 ತಿಂಗಳಾಗಿದೆ 6ನೇ ತಿಂಗಳು ಕಾಲಿಟ್ಟಿದ್ದೀವಿ ಒಬ್ಬ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ಸಾಮರ್ಥ್ಯ ಕೂಡ ಇಲ್ಲ ಅಂತ ಪರಿಸ್ಥಿತಿ ಇದೆ ಹೌದಾ ಬಹಳ ಸತ್ಯ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಹೇಳಿಕೆ ವಿಚಾರ ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಾ ಇದೆ ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಂಸದ ಡಿಕೆ ಸುರೇಶ್ ಸಿಎಂ ಸ್ಥಾನ ಖಾಲಿ ಇಲ್ಲ ಚರ್ಚಿಸಿ ಏನು ಪ್ರಯೋಜನ ಸಿದ್ದರಾಮಯ್ಯ ನಮ್ಮ ನಾಯಕರು ಸಂದೇಹ ಬೇಡ ಸಿಎಂ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು ಸಿದ್ದರಾಮಯ್ಯನವರ ಗುರಿ ಡಿಕೆ ಶುಕ್ಮಾರ್ ಅವರ ಗುರಿ ಸರ್ಕಾರ ಸುಭದ್ರವಾಗಿ ಕೆಲಸ ಮಾಡಬೇಕು ಅಂತ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳ ಹುದ್ದೆ ಖಾಲಿ ಇಲ್ಲ ಖಾಲಿ ಇದ್ದಾಗ ಇದರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಖಾಲಿ ಇಲ್ಲದೆ ಇದ್ದಾಗ ಚರ್ಚೆ ಮಾಡಿ ಏನು ಮಾಡ್ತೀರಿ ಸಿದ್ದರಾಮಯ್ಯನವರ ಗುರಿ ಡಿಕೆ ಶುಕ್ಮಾರ್ ಇನ್ನು 5 ವರ್ಷವೂ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮಾಹಿತಿ ಇರುವುದು ಸಿಎಂ ಹಾಗೂ ಡಿಸಿಎಂ ಗೆ ಮಾತ್ರ ಸಿದ್ದರಾಮಯ್ಯ ಹೇಳಿದ್ದಾರೆಂದ್ರೆ ಏನು ಅರ್ಥ ಇರಬೇಕು ಸದ್ಯ ವರಿಷ್ಠರು ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಿದ್ದಾರೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದರು ಎಲ್ಲಿಯಲ್ಲಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ ಅವರು ಗೊತ್ತಿರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಅಧ್ಯಕ್ಷರಿಗೆ ಅವರಿಗೆ ಬಿಟ್ಟು ನಮಗೆ ಯಾರಿಗೂ ಏನು ಗೊತ್ತಿಲ್ಲ ಅದರಿಂದ ನಾವು ಏನೇ ಪ್ರತಿಕ್ರಿಯೆ ಮಾಡಿದರೂ ಕೂಡ ಅದು ಅಷ್ಟು ಸರಿ ಕಾಣಿಸೋಲ್ಲ ಅಂತ ನನಗೆ ಅನ್ಸುತ್ತೆ ಡೆಲ್ಲಿ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಹೇಳಿಕೆಗೆ ಹಾಸನದಲ್ಲಿ ಮಾಜಿ ಸಚಿವ ಕೆ ಗೋಪಾಲಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿಎಂ ಹೇಳಿಕೆ ಕಾಂಗ್ರೆಸ್ ಗೆ ಸಂಬಂಧಿಸಿದ ವಿಚಾರ ರಾಜ್ಯದಲ್ಲಿ ಅಭಿವೃದ್ಧಿ ಎಂಬುದು ಶೂನ್ಯಕ್ಕೆ ಬಂದಿದೆ 224 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆ ಎಲ್ಲಿ ಅಭಿವೃದ್ಧಿ ಆಗ್ತಿದೆ ಎಂದು ಸಿಎಂ ತೋರಿಸಬೇಕು ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಅದು ಅವರ ಪಕ್ಷಕ್ಕೆ ಸಂಬಂಧಿತ ವಿಚಾರ ಅಭಿವೃದ್ಧಿ ಅಂತಕಂತದ್ದು ಜೂರೋಗ್ ಬಂದಿದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಯ್ತದೆ ಇಡಿ ರಾಜ್ಯದ 224 ಕ್ಷೇತ್ರದಲ್ಲಿ ಅಂತಕಂತದ್ದು ತಾವೇ ತೋರಿಸಬೇಕು ಎಲ್ಲ ಎಲ್ಲ ಆಯ್ತದೆ ಅಂತಕಂತದ್ದು ಬಹುಶಃ ಇಷ್ಟೊಂದು ಅಭಿವೃದ್ಧಿ ವಿಚಾರದಲ್ಲಿ ಸ್ವತಂತ್ರ ಬಂದಾಗಿಂದ ನ್ಯಾಯ ಸರ್ಕಾರ ನಡ್ಕೊಂಡಿಲ್ಲ ಇವತ್ತು ಒಂದು ಬೋರ್ವೆಲ್ಗಿರ್ಬೋದು ರಸ್ತೆಗಿರ್ಬೋದು ಯಾವುದಕ್ಕೆ ಹಣ ಬಿಡುಗಡೆ ಮಾಡ್ತಿಲ್ಲ ಹಣ ಇಲ್ಲ
ನಾನು ಸಿಎಂ ಆಗೋಕೆ ಯೋಗ್ಯ ಇದ್ದೇನೆ ಅದಕ್ಕೆ ಯೋಗ ಕೂಡಿ ಬರಬೇಕು ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಯೋಗ್ಯ ಇದೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಸಿಎಂ ಆಗಲು ಯಾರಿಗೆ ಯೋಗ ಇದೆ ಎಂದು ನೀವೇ ಹೇಳಿ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಅವರು ತಿಳಿಸಿದರು ನಂಗೂ ಯೋಗ ಇದೆಯಾ ನಂಗೆ ಯೋಗ ಇದೆಯಾ ನೀವು ಯಾರು ಹೇಳರೋ ಇಲ್ಲ ಹೆಂಗ್ ನೀವ್ ಹೇಳ್ತೀರಾ ಈಗ ನನ್ ಯೋಗ ಯಾರಿಗೆ ಯೋಗ ಇದೆ ಹೇಳಿ ನೀವ್ ಹೇಳಿ ಆಯ್ತು ಅವ್ರಿಗೆ ಯೋಗ ಇಲ್ಲ ಶಿವಕುಮಾರ್ ಅವ್ರಿಗೆ ಯೋಗ ಇಲ್ಲ ಯಾರು ಯೋಗ ಗೋಯಪ್ಪ ಯೋಗ ಇದೆಯಾ ಪರಮೇಶ್ವರ ಇವರು ಶ್ರೀನಿವಾಸ ಡಾಕ್ಟರ್ ಡಾಕ್ಟರ್ ಯೋಗ ಇದೆಯಾ ಲತಾ ಕಗ್ಗು ಯೋಗ ಇದೆಯಾ ನನ್ಗೆ ಯಾರಿಗೆ ಇದೆ ನೀವ್ ಹೇಳ್ಬಿಡಪ್ಪ ಡಿ ಕೆ ಶಿವಕುಮಾರ್ ಇದಾರೆ ಪರಮೇಶ್ವರ್ ಇದಾರೆ ಎಂ ಬಿ ಪಾಟೀಲ್ ಇದಾರೆ ನಿಮ್ಗೆ ಹೇಳಿದಾರಾ ನಮ್ ನನ್ಗೊಂದು ಹೇಳಿಲ್ಲಪ್ಪ ಅದೆಲ್ಲ ಅದೆಲ್ಲ ಚರ್ಚೆ ಆಗಿಲ್ಲ ನಿಮ್ಗೆ ಹೇಳಿದ್ರೆ ಮಾಧ್ಯಮದವ್ರಿಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ ಮಾಧ್ಯಮ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಹಂಚಿಕೆ ಫೈಟ್ ನಡುವೆ ಗದಗ ಜಿಲ್ಲೆಯ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ದೂರ ದೂರ ಇರೋದು ಕಂಡುಬಂದಿದೆ ಅಕ್ಕಪಕ್ಕ ಕೂತರು ಮೌನಕ್ಕೆ ಜಾರದ ಸಿಎಂ ಡಿಸಿಎಂ ನಡೆ ಕುರಿತು ಸಾಕಷ್ಟು ಅನುಮಾನಗಳು ಮೂಡಿವೆ ತೆರೆದ ವಾಹನದಲ್ಲಿ ನಡೆದ ಮೆರವಣಿಗೆಯಲ್ಲಿಯೂ ಉಭಯ ನಾಯಕರು ಮಾತಿಲ್ಲದೆ ಇದ್ರು ಅಲ್ಲದೆ ಸಿಎಂ ಪಕ್ಕ ನಿಲ್ಲದೆ ವಾಹನದ ಮೂಲೆಯಲ್ಲಿ ಡಿಸಿಎಂ ಡಿಕೆಶಿ ನಿಂತಿದ್ರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿ ಜಟಾಪಟ್ಟಿ ನಡುವೆ ಹುಬ್ಬಳ್ಳಿಯಲ್ಲಿ ಡಿಕೆಶಿ ಪರ ಅವರ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ ಹುಬ್ಬಳ್ಳಿಯಿಂದ ಗದಗಕ್ಕೆ ಡಿಕೆಶಿ ತೆರಳುವ ವೇಳೆ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಘೋಷಣೆ ಕೂಗಿ ಸಂಭ್ರಮಿಸಿದರು ಜಾತಿ ಆಧಾರದ ಮೇಲೆ ಸಿಎಂ ಆಯ್ಕೆ ಮಾಡಬಾರದು ಎಂದು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹೇಳಿದ್ದಾರೆ ಮಂಡ್ಯದ ಮದೂರಿನಲ್ಲಿ ಮಾತನಾಡಿದ ಅವರು ಯೋಗ್ಯತೆ ಸಾಧನೆ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿಗಳು ಸಿಎಂ ಆಗಬೇಕು ಪ್ರತಿ ರಾಜಕೀಯ ಕಾಲಘಟ್ಟದಲ್ಲಿ ಒಂದೊಂದು ತಿರುವು ಇರುತ್ತೆ ಭ್ರಷ್ಟಾಚಾರ ಪ್ರಜಾಪ್ರಭುತ್ವದ ಭವಿಷ್ಯಕ್ಕೆ ಮಾರಕ ಅಂತ ಎಸ್ಎಂ ಕೃಷ್ಣ ಅವರು ಹೇಳಿದ್ದಾರೆ ಯೋಗ್ಯತೆ ಸಾಧನೆ ತಪಸ್ಸು ಇವುಗಳ ಆಧಾರದ ಮೇಲೆ ನಾಯಕತ್ವದ ತೀರ್ಮಾನ ಆಗಬೇಕು ಅದೇ ಹೇಳಿದ್ನಲ್ಲ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ತಿರುಗುವನ್ನು ಪಡಿತದೆ ಅಂತೇಳಿ ಇನ್ನು ಕಾಂಗ್ರೆಸ್ ಸರ್ಕಾರ ಜಾಸ್ತಿ ದಿನ ಉಳಿಯುವುದಿಲ್ಲ ಎಂದು ಈಶ್ವರಪ್ಪ ಭವಿಷ್ಯವನ್ನು ನುಡಿದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತಾರೆ ಡಿಕೆಶಿ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತಾರೆ ಇದರರ್ಥ 5 ವರ್ಷ ಸಿಎಂ ಆಗಿರಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಕರ್ನಾಟಕದಲ್ಲಿ ಹೆಚ್ಚು ಅಜಿತ್ ಪವಾರ್ ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದರ ತೀರ್ಮಾನ ಕೇಂದ್ರ ಸರ್ಕಾರ ಕೇಂದ್ರ ನಾಯಕತ್ವ ತಗೊಳತ್ತೆ ಕಾಂಗ್ರೆಸ್ಸಿನ ಕೇಂದ್ರ ನಾಯಕತ್ವ ತಗೊಳತ್ತೆ ಅಂದ್ರೆ ಅರ್ಥ ಅವರ 5 ವರ್ಷ ಮುಖ್ಯಮಂತ್ರಿಯಾಗಿರಲ್ಲ ಅನ್ನೋಂಥ ಒಂದು ಭಾವನೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ 3 ಗುಂಪುಗಳಾಗಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ತಮ್ಮ ಬೀದಿ ಜಗಳ ಮರೆಮಾಚಲು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಣ್ಣ ಸರ್ಕಾರ ಬಂದ ಮೇಲೆ ರೈತರ ಆತ್ಮಹತ್ಯೆ ಹೆಚ್ಚಾಗಿದ್ದು ಆಂತರಿಕ ಜಗಳದಿಂದ ಈ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ ಭವಿಷ್ಯ ನುಡಿದರು ಪೇಜಾವರ ಶ್ರೀಗಳ ತುಲಾಭಾರದ ವೇಳೆ ಅತಾಚುರಿಯ ಘಟನೆಯೊಂದು ನಡೆದಿದೆ ದೆಹಲಿಯಲ್ಲಿ ಪ್ರಸನ್ನ ಅಭಿನಂದನಾ ಕಾರ್ಯಕ್ರಮದ ವೇಳೆ ಶ್ರೀಗಳಿಗೆ ತುಲಾಭಾರ ಮಾಡಲಾಗ್ತಾ ಇತ್ತು ಈ ವೇಳೆ ತಕ್ಕಡಿಯ ಸರಳು ಪೇಜಾವರ ಶ್ರೀಗಳ ತಲೆಯ ಮೇಲೆ ಕಳಚಿ ಬಿದ್ದಿದೆ ತಲೆಗೆ ಚಿಕ್ಕ ಗಾಯವಾಗಿದ್ದು ಪೇಜಾವರ ಶ್ರೀಗಳು ಅನಾಹುತದಿಂದ ಪಾರಾಗಿದ್ದಾರೆ ದೊಡ್ಡ ಗಾಯ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೇನೆ ಯಾರೂ ಗಾಬರಿಯಾಗಬೇಕಾಗಿಲ್ಲ ಅಂತ ಶ್ರೀಗಳು ತಿಳಿಸಿದ್ದಾರೆ ಕೊಪ್ಪಳದ ಆಂಜನಾದ್ರಿ ಪರ್ವತದ ಆಂಜನೇಯ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ 44 ದಿನಗಳ ಅವಧಿಯಲ್ಲಿ ಹುಂಡಿಯಲ್ಲಿ ಒಟ್ಟು 27,16,086 ರೂಪಾಯಿ ಸಂಗ್ರಹವಾಗಿದೆ ಇನ್ನು ಹುಂಡಿಯಲ್ಲಿ ಅಮೆರಿಕದ 1 ವಿದೇಶಿ ನೋಟು ಸೇರಿದಂತೆ ಯುಕೆ ಜಪಾನ್ ಯುಎಇ ಮಲೇಷ್ಯಾ ನೇಪಾಳ ಸೌತ್ ಕೊರಿಯಾ 8 ವಿದೇಶಿ ನಾಣ್ಯಗಳು ಸಂಗ್ರಹವಾಗಿತ್ತು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಕಡಿಮೆ ಹಣ ಸಂಗ್ರಹವಾಗಿದೆ
ಬೆಂಗಳೂರಿನಲ್ಲಿ ಡ್ರಗ್ ಪೆಡ್ಲರ್ಗಳ ಹಾವಳಿ ಮಿತಿ ಮೀರಿದೆ. ಆರ್ಎಂಸಿ ಯಾರ್ಡ್ನ ಮಾರಪ್ಪನಪಾಳ್ಯ ರಸ್ತೆ ಬಳಿ ಗಾಂಜಾ ಮಾರ್ತಾ ಇದ್ದ ಪೆಡ್ಲರ್ನ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬಂಧಿತನಿಂದ 12 ಕೆಜಿ ಗಾಂಜಾ, 1700 ಹಣ ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ಗೂಡ್ಸ್ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತೊಬ್ಬ ವ್ಯಕ್ತಿ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಆರ್ಎಂಸಿ ಯಾರ್ಡ್ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಉಡುಪಿಯ ದೇವಸ್ಥಾನಕ್ಕೆ ಕಳ್ಳತನಕ್ಕೆ ಬಂದ ವ್ಯಕ್ತಿ ಬರಿಗೈಯಲ್ಲಿ ವಾಪಸ್ ಆಗಿದ್ದಾನೆ. ಜಿಲ್ಲೆಯ ಬೈಂದೂರು ತಾಲೂಕು ಮರವಂತೆಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ನಿನ್ನೆ ರಾತ್ರಿ 1:45 ಸುಮಾರಿಗೆ ಬಾಗಿಲು ಒಡೆಯಲು ಕಳ್ಳ ಪ್ರಯತ್ನಿಸಿದ್ದಾನೆ. ತಲೆಗೆ ಹೆಲ್ಮೆಟ್ ಧರಿಸಿದ ಕಳ್ಳತನಕ್ಕೆ ಯತ್ನಿಸಿ ವ್ಯಕ್ತಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿದಿನ 9 ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಬರಗಾಲ ಪರಿಹಾರ ಸಂಗ್ರಹ ಸೇರಿ ಜಾನುವಾರುಗಳಿಗೆ ಮೇವು ನೀಡಬೇಕು ಅಂತ ಹೇಳಿ ಭಾರತೀಯ ಕಿಸಾನ್ ಸಂಘಟನಾಕಾರರು ಒತ್ತಾಯಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಪುನರ್ವಸತಿ ಕಾಮಗಾರಿಗೆ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಶಿಗೆಕೇರಿ ಬಳಿ ನಡೀತಾ ಇರುವ 3ನೇ ಹಂತದ ಕಾಮಗಾರಿಗೆ ರೈತರಿಂದ ಭೂಸ್ವಾಧೀನ ಮಾಡಿಕೊಂಡಿದ್ರು. ರೈತರಿಂದ ಪಡೆದ ಜಮೀನುಗಳಿಗೆ ಸಮರ್ಪಕ ಬೆಲೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತ ಭವನದ ಎದುರು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಇನ್ನು ಇದೇ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ವಾಗ್ವಾದ ಉಂಟಾಗಿತ್ತು. ಕಲಬುರಗಿಯ ಜೇವರ್ಗಿ ತಹಸೀಲ್ದಾರ್ ಕನ್ನಡ ಪರ ಹೋರಾಟಗಾರನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕು ಆಡಳಿತದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಕಾರ್ಯಕ್ರಮಕ್ಕೆ ಕೆಲ ಅಧಿಕಾರಿಗಳು ಗೈರಾದ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರರು ಸ್ಥಳದಲ್ಲೇ ಧರಣಿಯನ್ನು ನಡೆಸಿದ್ರು. ಕೂಡಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡ ತಹಸೀಲ್ದಾರ್ ಬಳಿಕ ಹೋರಾಟ ಕೈಬಿಡುವಂತೆ ಕನ್ನಡ ಪರ ಹೋರಾಟಗಾರನ ಕಾಲಿಗೆ ಬಿದ್ದಿದ್ದಾರೆ. ಮಲೇಶ್ವರಂನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಸೀಟ್ ಶಾಪ್ ಕಿತ್ತು ವ್ಯಾಪಾರಸ್ಥರಿಗೆ ತರಕಾರಿಗಳನ್ನು ಎತ್ತಿಕೊಳ್ಳಲು ಅವಕಾಶ ನೀಡದಂತೆ ಕ್ರೇಟ್ ತಳ್ಳುಗಾಡಿಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ವರ್ತನೆಗೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಬಡವರ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ, ನಾವು ಬಡ್ಡಿ ದುಡ್ಡು ತಗೊಂಡು ಕಷ್ಟಪಡ್ತಾ ಇದ್ದೀವಿ, ಐಟಮ್ ಎಲ್ಲ ಹಾಳಾಗಿದೆ, 1 ಲಕ್ಷ ನಷ್ಟ ಆಗಿದೆ, ನೋಟಿಸ್ ಇಲ್ಲ, ಏನೂ ಇಲ್ಲ, ಬಂದು ಏಕಾಏಕಿ ತೆರವು ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಪಕ್ಕದಲ್ಲಿ ಹೆಮ್ಮರವಾಗಿ ಬೆಳೆದಿದ್ದ ಜಾಲಿ ಗಿಡಗಂಟೆಗಳಿಗೆ 3 ಬಲಿ ಪಡೆದಿರುವ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಶಿವಪುರದಲ್ಲಿ ನಡೆದಿದೆ. ರಸ್ತೆ ಪಕ್ಕದಲ್ಲಿ ಬೆಳೆದಿರುವ ಜಾಲಿ ಗಿಡಗಳಿಂದ ತಿರುವುಗಳಲ್ಲಿ ಯಾವುದೇ ವಾಹನಗಳು ಬರುವುದು ಕಾಣಿಸದ ಕಾರಣ ನಿನ್ನೆ ಬಸ್ ಬೈಕ್ ನಡುವೆ ಅಪಘಾತ ಸಂಭವಿಸಿ 3 ಮೃತಪಟ್ಟಿದ್ದಾರೆ. ಇನ್ನು ಈ ಗಿಡಗಂಟೆಗಳನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಟ್ಟಿಂಗ್ ಮಾಡದಿರುವುದೇ ಅಪಘಾತಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಂಡ್ಯ ಸೊಸೆ, ಯಾವತ್ತೂ ಮಂಡ್ಯ ಬಿಡಲ್ಲ, ರಾಜಕಾರಣ ಬಿಟ್ಟರು ಸ್ವಾಭಿಮಾನ ಸಿದ್ಧಾಂತ ಬಿಡಲ್ಲ ಅಂತ ಸಂಸದೆ ಸುಮಲತಾ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸುಮಲತಾ, ಅಂಬರೀಷ್ ಕುಟುಂಬಕ್ಕೆ ಮಂಡ್ಯ ಜನರು ಸಾಕಷ್ಟು ಪ್ರೀತಿ ಕೊಟ್ಟು ಹರಿಸಿದ್ದಾರೆ, ನಾನು ದುಡುಕಿನ ನಿರ್ಧಾರ ಮಾಡಲ್ಲ ಎಂದರು. ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದ್ದೆ ಆದರೆ ಕ್ಷೇತ್ರ ಹಂಚಿಕೆ ಇನ್ನೂ ಆಗಿಲ್ಲ, ನನಗೆ ಈ ಸ್ಥಾನಮಾನ ಕೊಟ್ಟಿದ್ದು ಮಂಡ್ಯ ಜನರು, ಬೇರೆ ಕ್ಷೇತ್ರದ ಆಫರ್ ಎಂದಿಗೂ ಒಪ್ಪಲ್ಲ ಅಂತ ತಿಳಿಸಿದರು. ಬಿಡೋಕ್ಕೆ ರೆಡಿ, ನನ್ನ ಸಿದ್ಧಾಂತ, ನಾನು ನಂಬಿರೋ ಸ್ವಾಭಿಮಾನ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಅದರಲ್ಲೇ ನಿಮ್ಗೆ ಅರ್ಥ ಆಗಿರಬೇಕು, ನಾನು ರಾಜಕಾರಣ ಮಾಡಬೇಕು ಅಂತ ಇದ್ದರೆ ಬರೀ ರಾಜಕಾರಣಕ್ಕೋಸ್ಕರ, ನನಗೆ ಬೆಂಗಳೂರಾದರೂ ಸರಿ, ಮೈಸೂರಾದರೂ ಸರಿ, ಎಲ್ಲಾದರೂ ಸರಿ ಅಂತ ಆವತ್ತೇ ನಾನು ಹೇಳ್ತಾ ಇದ್ದೆ. ನಾನು ಬಂದಿರೋದು ರಾಜಕಾರಣಕ್ಕಾಗಿ ಅಲ್ಲ, ನಾನು ಬಂದಿರೋದು ಮಂಡ್ಯ ಜನ ನಮ್ಮ ಕುಟುಂಬದ ಮೇಲೆ ಇಟ್ಟಿರೋಂಥ ಪ್ರೀತಿ, ಆ ಒಂದು ಋಣ, ಆ ಒಂದು ವಿಶ್ವಾಸಕ್ಕೆ ನಾನು ಬಂದಿರೋದು ಹೊರತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.